ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಇದೊಂದು ಉಪಯುಕ್ತವಾದಂತ ಮಾಹಿತಿ. ಹೌದು ಫ್ರೆಂಡ್ಸ್, ಯಾಕೆ ವಿದ್ಯಾರ್ಥಿಗಳಿಗೆ ಇದೊಂದು ಉಪಯುಕ್ತವಾದಂತ ಮಾಹಿತಿ ಅಪ್ಪ ಅಂತಂದ್ರೆ, ಇಲ್ಲಿ ಹೆಡ್ಲೈನ್ಸ್ ಅಲ್ಲಿ ನೋಡ್ತಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ HDFC ಬ್ಯಾಂಕ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಅಂದ್ರೆ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಗೆ ಯಾರು ಅರ್ಜಿಯನ್ನ ಸಲ್ಲಿಸ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ 35,000 ಹಿಡಿದು 75,000 ಉಚಿತವಾದಂತ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಹಾಗಾದ್ರೆ ಯಾವ ರೀತಿ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ, ಮತ್ತೆ ವಿದ್ಯಾರ್ಥಿಗಳ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕಾಗುತ್ತೆ, ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಗೆ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದರ ಒಂದು ಕೊನೆಯ ದಿನಾಂಕ ಬಂದು ಇದೇ ತಿಂಗಳ 31 ಏನಿರುತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅಂದ್ರೆ ಈ ತಿಂಗಳ 31ನೇ ತಾರೀಕು ಒಳಗಡೆಗಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಉಚಿತವಾದಂತ ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಅಂದ್ರೆ ಇಲ್ಲಿ HDFC ಬ್ಯಾಂಕ್ ಸ್ಕಾಲರ್ಶಿಪ್ ಏನಿದೆ, ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸೋಕೆ 6ನೇ ತರಗತಿಯಿಂದ ಓದ್ತಿರುವಂತ ವಿದ್ಯಾರ್ಥಿಗಳಿಂದ ಹಿಡಿದು ನಿಮಗೆ ಏನು ಸ್ನಾತಕೋತ್ತರ ಪದವಿಯನ್ನ ಮಾಡ್ತಿರ್ತಾರೆ ಅಲ್ಲಿವರೆಗೆ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ 6ರಿಂದ 12ನೇ ತರಗತಿವರೆಗೆ, ಮತ್ತೆ ಯಾವುದೇ ಒಂದು ಡಿಗ್ರಿಯನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳು ಆಗಿರ್ಬೋದು, ಮತ್ತೆ ಅಥವಾ ಟೆಕ್ನಿಕಲ್ ಕೋರ್ಸ್ ಅನ್ನ ಮಾಡ್ತಿರುವಂತವ್ರು ಆಗಿರ್ಬೋದು, ಮತ್ತೆ ಇತರೆ ಏನು ಸ್ನಾತಕೋತ್ತರ ಪದವಿಯನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಈ ಒಂದು HDFC ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ನೀವು ಒಂದು ವರ್ಷಕ್ಕೆ 35,000-75,000 ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಪಡೆಯೋದಕ್ಕೆ ಅರ್ಜಿ ಯಾವ ರೀತಿ ಆನ್ಲೈನ್ ನಲ್ಲಿ ಸಲ್ಲಿಸೋದು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಈಗ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ HDFC ಬ್ಯಾಂಕ್ ಸ್ಕಾಲರ್ಶಿಪ್ 2021 ಅಂತ ತೋರಿಸುತ್ತೆ ನಿಮಗೆ. ಇಲ್ಲಿ ಕೆಳಗಡೆ ಬಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ಮೊದಲಿಗೆ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕೆಲವೊಂದು ಎಲಿಜಿಬಿಲಿಟಿ ವಿದ್ಯಾರ್ಥಿಗಳಿಗೆ ಇರಬೇಕಾಗುತ್ತೆ. ಆ ಒಂದು ಎಲಿಜಿಬಿಲಿಟಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಅರ್ಹತೆಗಳು ಯಾವ್ಯಾವ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿ ಏನಿರ್ತಾನೆ, ಭಾರತದ ಪ್ರಜೆಯಾಗಿರಬೇಕು. ಎರಡನೇದಾಗಿ ಏನು ವಿದ್ಯಾರ್ಥಿಗಳು ಅಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಜೊತೆಗೆ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ಗಳಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅದರ ಜೊತೆಗೆ ಏನು ಸರ್ಕಾರಿ ಅನುದಾನಿತ ಶಾಲೆಗಳು ಅಥವಾ ಕಾಲೇಜ್ಗಳಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿ ಏನಿರ್ತಾನೆ, ಕಳೆದ ವರ್ಷ ಲಾಸ್ಟ್ ಇಯರ್ನಲ್ಲಿ 55% ಅಂಕಗಳನ್ನ ಅವರು ಪಡೆದಿರಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ವರಮಾನ ಬಂದು 2.5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಇಲ್ಲ 2.5 ಲಕ್ಷ ಕರೆಕ್ಟ್ ಆಗಿದೆಯಪ್ಪ ಅಂದ್ರೂ ಕೂಡ ನಡೆಯುತ್ತೆ. ಅಂದ್ರೆ 2.5 ಲಕ್ಷ ಮೇಲ್ಪಟ್ಟು ಅವರ ಒಂದು ವಾರ್ಷಿಕ ವರಮಾನ ಇರಬಾರ್ದು. ಫ್ರೆಂಡ್ಸ್, ನಂತರ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಯಾವ್ಯಾವ ತರಗತಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಅಂತ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಅಂದ್ರೆ 6ನೇ ತರಗತಿಯಿಂದ ಓದ್ತಿರುವಂತ ವಿದ್ಯಾರ್ಥಿಗಳಿಂದ ಹಿಡಿದು 12ನೇ ತರಗತಿವರೆಗೆ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ 35,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು ಎರಡನೇದಾಗಿ BA, BCOM, MA, MCOM ಮತ್ತೆ ಇತರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ವರ್ಷಕ್ಕೆ 45,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಇನ್ನು BBA, BTEC, BCA, MBBS ಮತ್ತೆ MBA, MCA, MTEC ಮತ್ತೆ ಇತ್ಯಾದಿ ಅಂದ್ರೆ ಇತರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ವರ್ಷಕ್ಕೆ 75,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲಾತಿಗಳನ್ನ ಹೊಂದಿರಬೇಕಾಗುತ್ತೆ. ಆ ಒಂದು ದಾಖಲಾತಿಗಳು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದು JPEG ಫಾರ್ಮೆಟ್ ನಲ್ಲಿ ಇರಬೇಕಾಗುತ್ತೆ. ಎರಡನೇದಾಗಿ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಒಂದು ಲಾಸ್ಟ್ ಇಯರ್ ನಲ್ಲಿ ಪಾಸ್ ಆದಂತ ಒಂದು ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು ಬೇಕಾಗುತ್ತೆ. ಅಂದ್ರೆ 2019-20 ಸಾಲಿನ ಅಥವಾ 2020-21 ಸಾಲಿನಲ್ಲಿ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಐಡೆಂಟಿ ಪ್ರೂಫ್ ಕೂಡ ಬೇಕಾಗುತ್ತೆ. ಐಡೆಂಟಿ ಪ್ರೂಫ್ ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇತರೆ ಒಂದು ಐಡಿ ಪ್ರೂಫ್ ತೋರಿಸುವಂತ ಒಂದು ಡಾಕ್ಯುಮೆಂಟು ನಿಮ್ಮ ಹತ್ರ ಇರಬೇಕಾಗುತ್ತೆ.
ಇನ್ನು ಕಾಲೇಜಿಗೆ ಅಡ್ಮಿಷನ್ ಆದಂತ ಸಂದರ್ಭದಲ್ಲಿ ನಿಮಗೆ ಏನು ಫೀಯನ್ನ ಕಟ್ಟಿರ್ತಾರ ಆ ಒಂದು ಫೀ ಕಟ್ಟಿರುವಂತ ಸ್ಲಿಪ್ ಕೂಡ ಇರಬೇಕಾಗುತ್ತೆ, ಇಲ್ಲಾಂದ್ರೆ ಬೋನೋಫೈಡ್ ಸರ್ಟಿಫಿಕೇಟ್ ಇದ್ರು ಕೂಡ ನಡೆಯುತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಯ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಅಥವಾ ಕ್ಯಾನ್ಸಲ್ ಚೆಕ್ ಏನಾದರೂ ಇತ್ತಪ್ಪಂತಂದ್ರೆ ಅದು ಇದ್ರು ಕೂಡ ನಡೆಯುತ್ತೆ. ಇನ್ನು ಅದ್ರ ಜೊತೆಗೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅಂತಂದ್ರೆ ಗ್ರಾಮ ಪಂಚಾಯತಿಯಿಂದ ಪಡೆದಂತ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ತಾಲೂಕು ಆಫೀಸ್ಗಳಲ್ಲಿ ಮಾಡಿರುವಂತ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಏನು ನಿಮಗೆ ಕೋರ್ಟ್ ಅಫಿಡಿಟಿವ್ ಮುಖಾಂತರ ಮಾಡಿಸಿರ್ತಾರೆ ಇನ್ಕಮ್ ಸರ್ಟಿಫಿಕೇಟು, ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆದ್ರೂ ಕೂಡ ನಡೆಯುತ್ತೆ. ಯಾವುದಾದ್ರೂ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಪ್ಪ ಅಂತಂದ್ರೆ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ನಂತರ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಬಡ್ಡಿ ಫಾರ್ ಸ್ಟಡಿ ಈ ಒಂದು ವೆಬ್ಸೈಟ್ಗೆ ನೀವು ಮೊದಲು ರಿಜಿಸ್ಟರ್ನ ಹಾಕಬೇಕಾಗುತ್ತೆ. ಇದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಮೊದಲು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಅಫೀಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಸೈಡ್ಗೆ ರಿಜಿಸ್ಟರ್ ಅಂತ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನೀವು ಫೇಸ್ಬುಕ್ ಅಕೌಂಟ್ಲಿಂದ ಮಾಡ್ಬೋದು, ಮತ್ತು ಗೂಗಲ್ ಅಕೌಂಟ್ಲಿಂದ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಒಂದು ಡೀಟೇಲ್ಸ್ನ ಹಾಕಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಡೀಟೇಲ್ಸ್ ಅಂದರೆ ಇಲ್ಲಿ ನೋಡ್ತಿರ್ಬೋದು ವಿದ್ಯಾರ್ಥಿಯ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ನ ಹಾಕಬೇಕು, ಮತ್ತು ವಿದ್ಯಾರ್ಥಿಯ ಮೊಬೈಲ್ ನಂಬರ್ನ ಹಾಕಬೇಕು, ಮತ್ತು ಇಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ತದನಂತರ ಈ ಒಂದು ಲಾಗಿನನ್ನು ನೀವು ಮಾಡಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡ ನಂತರ ಈ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಂತರ ನೀವು ಲಾಗಿನ್ ಮಾಡಬೇಕಂದ್ರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ಅಪ್ಲೈ ನೌ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮತ್ತೆ ಅಪ್ಲೈ ನೌ ಅಂತ ಬರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೀವು ಏನು ಯಾವ ಅಕೌಂಟ್ಲಿಂದ ಒಂದು ರಿಜಿಸ್ಟರ್ನ ಮಾಡ್ಕೊಂಡಿರ್ತೀರ ಅದರಿಂದ ನೀವು ಲಾಗಿನ್ ಆಗಬೇಕು. ಫ್ರೆಂಡ್ಸ್, ನಂತರ ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಿಮಗೆ, ಜಸ್ಟ್ ಓಕೆ ಅಂತ ನೀವು ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಗಿನ್ ಆದಮೇಲೆ ಯಾವ ರೀತಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕನ್ನೋದನ್ನ ತೋರಿಸ್ಕೊಡ್ತೀನಿ. ನಂತರ ಇಲ್ಲಿ ನೋಡ್ತಿರ್ಬೋದು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ, ಇಲ್ಲಿ ರೈಟ್ ಸೈಡ್ ನೋಡ್ತಿರ್ಬೋದು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ನೀವು ಕೊಡಬೇಕು. ಅಂದರೆ ನಿಮಗೆ ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದರೆ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಏನು ಡೀಟೇಲ್ಸ್ ಕೊಟ್ಟಿರ್ತೀರ ಪರ್ಸನಲ್ ಡೀಟೇಲ್ಸ್, ಅದೇ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ಇಲ್ಲ, ಇಲ್ಲಿ ಪರ್ಸನಲ್ ಡೀಟೇಲ್ಸ್ನಲ್ಲಿ ಏನಿದೆ ಇದೆಲ್ಲ ಶೋ ಆಗುತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಸ್ಟೆಪ್ ಎಜುಕೇಷನ್ ಡೀಟೇಲ್ಸ್ನ ಕೊಡಬೇಕು, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ನ ಕೊಡಬೇಕು, ಮತ್ತು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ನಂತರ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು. ನಂತರ ಇಲ್ಲಿ ಐ ಹ್ಯಾವ್ ರೀಡ್ ಅಂತ ಇದೆಯಲ್ಲ, ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರಿವ್ಯೂ ಮಾಡಿದ್ರೆ ನೀವು ಏನೇನು ಫುಲ್ಫಿಲ್ ಮಾಡಿರ್ತೀರ, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿರ್ತೀರ ಅದೆಲ್ಲ ಡೀಟೇಲ್ಸ್ ತೋರಿಸುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಅಂತ ಇದೆ, ಎರಡನೇ ಸ್ಟೆಪ್ ನೋಡ್ತಿರ್ಬೋದು, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಎಜುಕೇಷನ್ ಡೀಟೇಲ್ಸ್ನಲ್ಲಿ ನಿಮಗೆ ಏನು ಎಜುಕೇಷನ್ ಮಾಡ್ತಾ ಇದ್ರೆ ಅನ್ನೋದನ್ನ ಇಲ್ಲಿ ನೋಡ್ತಿರ್ಬೋದು, ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಯಾವ ವರ್ಷದಲ್ಲಿ ಯಾವ ಒಂದು ಕೋರ್ಸನ್ನು ಪಾಸ್ ಆಗಿದ್ದೀರಾ, ಏನು ಎಜುಕೇಷನ್ ಮಾಡ್ತಾ ಇದ್ರೆ ಅನ್ನೋ ಡೀಟೇಲ್ಸ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಯಾರು ದುಡಿತಿರ್ತಾರೆ ಅವರ ಒಂದು ಡೀಟೇಲ್ಸ್ನ, ಅಂದರೆ ನಿಮ್ಮ ಮನೆಯ ಯಜಮಾನರು ಯಾರಿರ್ತಾರೆ ಅವರ ಹೆಸರನ್ನ ಹಾಕಬೇಕು. ಅಂದರೆ ಇಲ್ಲಿ ನಾನು ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಆ ಸೆಲೆಕ್ಟ್ ಮಾಡ್ಕೊಂಡು ಯಾರು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ನ ಹಾಕಬೇಕು. ಅಂದರೆ ಫಾದರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಅವರ ಒಂದು ಡೀಟೇಲ್ಸ್ನ ಹಾಕಬೇಕು. ಅಂದರೆ ಇಲ್ಲಿ ಅವರ ಹೆಸರು, ಮತ್ತು ಅವರ ಒಂದು ವಾರ್ಷಿಕ ವರ್ಮಾನ ಎಷ್ಟಿದೆ, ಮತ್ತು ಅವ್ರು ನಿಮಗೆ ಏನಾಗಬೇಕು ಅನ್ನೋದನ್ನ ಹಾಕಬೇಕು, ಮತ್ತು ಅವ್ರು ಎಷ್ಟು ಓದಿದ್ದಾರೆ, ಮತ್ತು ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ತದನಂತರ ನಿಮಗೆ ಡಾಕ್ಯುಮೆಂಟ್ಸ್ ಕಾಲಮ್ ಇರುತ್ತೆ. ಫ್ರೆಂಡ್ಸ್, ಡಾಕ್ಯುಮೆಂಟ್ ಕಾಲಮ್ನಲ್ಲಿ ಬಂದು ನಿಮಗೆ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕು, ಮತ್ತು ನಿಮ್ಮ ಆಧಾರ್ ಕಾರ್ಡು, ಮತ್ತು ನಿಮ್ಮ ಒಂದು ಫೋಟೋ, ಬ್ಯಾಂಕ್ ಪಾಸ್ಬುಕ್ಕ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದಿರುತ್ತೆ, ಇಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ನೋಡ್ತಿರ್ಬೋದು, ಇಲ್ಲಿ ಬ್ಯಾಂಕ್ ಸ್ಟೆಪ್ ಡೀಟೇಲ್ಸ್ನಲ್ಲಿ ಯಾರ್ಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಅಕೌಂಟ್ನಲ್ಲಿ ಯಾವ ರೀತಿ ಹೆಸರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು, ಅಕೌಂಟ್ ನಂಬರ್ನ ಹಾಕಬೇಕು, ಮತ್ತು ಬ್ಯಾಂಕ್ IFSC ಕೋಡ್ ನಂಬರ್ನ ಹಾಕಬೇಕು, ಬ್ಯಾಂಕ್ ಹೆಸರನ್ನ ಹಾಕಿ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೀವಿಲ್ಲಿ ಐ ಹ್ಯಾವ್ ರೀಡ್ ಅಂತ ಇದೆ, ಜಸ್ಟ್ ಇದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಏನು ಫುಲ್ಫಿಲ್ ಮಾಡಿರ್ತೀರ, ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀರ, ಅದರ ಒಂದು ಪ್ರಿಂಟ್ಔಟ್ ತಗೊಳ್ಳೋಕೆ ಆಪ್ಷನ್ ಬರುತ್ತೆ, ಆ ಒಂದು ಪ್ರಿಂಟ್ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ.
ಫ್ರೆಂಡ್ಸ್, ಅರ್ಜಿಯನ್ನ ಸಲ್ಲಿಸಿದಾದ್ಮೇಲೆ ನೀವು ಪ್ರಿಂಟ್ಔಟ್ ನ ತಕ್ಕಂಡ ಮೇಲೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಪರ್ಸೆಂಟೇಜ್, ಲಾಸ್ಟ್ ಇಯರ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿರ್ತೀರ ಅದರ ವೈಸ್ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡಲಾಗುತ್ತೆ. ಅಂದ್ರೆ ಯಾರ್ಯಾರು ಹೆಚ್ಚು ಪರ್ಸೆಂಟೇಜ್ ಅನ್ನ ಪಡೆದಿರ್ತಾರೆ ಮತ್ತೆ ಯಾರ ಒಂದು ಫ್ಯಾಮಿಲಿ ಇನ್ಕಮ್ ಕಡಿಮೆ ಇರುತ್ತೆ ಅಂತವರ ಒಂದು ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡಲಾಗುತ್ತೆ. ಆ ಒಂದು ಶಾರ್ಟ್ ಲಿಸ್ಟ್ ಮುಖಾಂತರ ನಿಮಗೆ ಏನಿದೆ ಒಂದು ಟೆಲಿಫೋನಿಕ್ ಅಂತ ಒಂದು ರೌಂಡ್ ಇರುತ್ತೆ, ಆ ಒಂದು ಟೆಲಿಫೋನ್ ರೌಂಡ್ ಆದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಅನ್ನ ಮಾಡಲಾಗುತ್ತೆ. ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಮುಗಿದ ಆದ ನಂತರ ನಿಮಗೆ HDFC ಬ್ಯಾಂಕ್ ಸ್ಕಾಲರ್ಶಿಪ್ ಏನಿದೆ ಈ ಒಂದು ಫಾರ್ಮೆಟ್ ಕಂಪ್ಲೀಟ್ ಆಗುತ್ತೆ. ತದನಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಪ್ರತಿ ವರ್ಷ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಬಂಧು ಮಿತ್ರರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ.